ಪೊಲೀಸ್ ಠಾಣೆಯಲ್ಲಿ ಕಾನೂನು ನೆರವು ಒದಗಿಸುವ ಕಾನೂನು ನೆರವು ಕೇಂದ್ರವನ್ನ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಜಿ ಬಸವರಾಜ್ ಅವರು ದೊಡ್ಡಪೇಟೆ ಠಾಣೆಯಲ್ಲಿ ಉದ್ಘಾಟಿಸಿದರು. ಯಾವುದೇ ಪೊಲೀಸ್ ಠಾಣೆಗೆ ವಿಚಾರಣೆಗಾಗಿ ಕರೆತರುವ ವ್ಯಕ್ತಿಗಳಿಗೆ ಬಂಧನ ಪೂರ್ವ ಕಾನೂನು ನೆರವು ಒದಗಿಸುವ ಉದ್ದೇಶದಿಂದ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿ ಕಾನೂನು ಸೇವಾ ಕೇಂದ್ರ ತೆರೆಯಲಾಗಿದೆ ಎಂದು ಅವರು ತಿಳಿಸಿದರು. ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಪ್ರತಿಯೊಬ್ಬನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುವ ಉದ್ದೇಶದಿಂದ ಈ ಸೇವಾ ಕೇಂದ್ರಗಳನ್ನು ತೆರೆಯಲಾಗಿದೆ. ಈ ವೇಳೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶ ಆರ್ಕೆಜಿಎಂ ಮಹಾಸ್ವಾಮೀಜಿ, ಎಸ್ಪಿ ಕೆಎಂ ಶಾಂತರಾಜು, ಎಎಸ್ಟಿ ಡಾಕ್ಟರ್ ಶೇಖರ್, ಎಚ್ಟಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಈಗಿನ ತಮಿಳರೂ ಸಹ ಹೀಗಿರುವಂತೆ ಈಗಲೇ ಕ್ಲಿನಿಕ್ಕನ್ನು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಸಹ ಈ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಸೇವೆಗಳ ಪ್ರಾಧಿಕಾರ ಒಂದಾಗಿ ಇಲ್ಲಿನ ಉದ್ಘಾಟನೆಯನ್ನು ಮಾಡಿದ್ದೀವಿ. ನಿಮ್ಮೆಲ್ಲರೂ ಸಹ ಗೊತ್ತಿದೆ, ಆರೋಪಿಗಳು ಸಹ ತನ್ನದೇ ಆದಂತಹ ಕೆಲವೊಂದು ಹಕ್ಕುಗಳಿರ್ತಾರೆ. ನಮ್ಮ ಭಾರತದ ಸಂವಿಧಾನದ ಆರ್ಟಿಕಲ್ 21 ಅಡಿಯಲ್ಲಿ ರೈಟ್ ಟು ಲೈಫ್ ಅಂತ ಇದೆ, ಅಂದರೆ ಜೀವಿಸುವಂಥ ಹಕ್ಕು. ಅದರ ಒಂದು ಸಬ್ ಆರ್ಟಿಕಲಲ್ಲೇ ನಾವು ನೋಡೋದಾದರೆ ಪರ್ಸನಲ್ ಲಿಬರ್ಟಿ, ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಅವರದೇ ಆದಂತಹ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಅನ್ನೋದು ಇರುತ್ತೆ. ಆದರೆ ಯಾವುದೇ ಒಂದು ಕೃತ್ಯ ಅಥವಾ ಒಂದು ಲೋಪವನ್ನು ಮಾಡಿದ್ರೆ ಅದು ಒಂದು ಕಾನೂನು ಅಡಿಯಲ್ಲಿ ಅಪರಾಧ ಆಗುತ್ತೆ. ಅಂಥ ಸಮಯದಲ್ಲಿ ಪೊಲೀಸರು ತನ್ನ ಕರ್ತವ್ಯವನ್ನು ಮಾಡಲೇಬೇಕಾಗುತ್ತೆ, ಅಂದರೆ ಕಾಗ್ನಿಸೇಬಲ್ ಅಫೆನ್ಸ್ ಇದ್ದಾಗ ಅವರು ಬಂಧಿಸಲೇಬೇಕಾಗುತ್ತೆ. ಅಂಥ ಸಮಯದಲ್ಲಿ ಬಂಧಿಸಿ ಆ ಪೊಲೀಸ್ ಠಾಣೆಗೆ ಕರೆತಂದಾಗ ಅವನಿಗೆ ಅವನದೇ ಆದಂಥ ಒಂದು ರೈಟ್ಸನ್ನು ನಮ್ಮ ಕಾನೂನು ಕೊಡಮಾಡಿದೆ. ಮತ್ತು ಹಾಗಾಗಿ ಬರ್ತಿರುವಂಥ ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪುಗಳಾಗಿರ್ಬೋದು ಅಥವಾ ಉಚ್ಚ ನ್ಯಾಯಾಲಯದ ತೀರ್ಪುಗಳಾಗಿರ್ಬೋದು, ಅವುಗಳ ಅಡಿಯಲ್ಲಿ ಅವರಿಗೆ ತನ್ನದೇ ಆದಂಥ ಒಂದು ಹಕ್ಕುಗಳನ್ನು ಕೂಡ ಮಾಡಿದೆ. ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಪ್ರಧಾನ ಜಿಲ್ಲಾ ನ್ಯಾಯಾಧೀಶರು ಈ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಈಗ ಇದರ ಉದ್ದೇಶದ ಬಗ್ಗೆಯೂ ಹೇಳಿದ್ದಾರೆ. ಇದನ್ನು ನಾವು ಹಂತ ಹಂತವಾಗಿ ಎಲ್ಲ ಸ್ಟೇಷನ್ನಲ್ಲೂ ಕೂಡ ಇದನ್ನು ನಾವು ಲೀಗಲ್ ಏಡ್ ಕ್ಲಿನಿಕ್ಗಳನ್ನು ತೆರೆಯತಕ್ಕಂಥ ಯೋಜನೆ ಇದೆ. ಪ್ರಾಯೋಗಿಕವಾಗಿ ಈಗ 2 ಪೊಲೀಸ್ ಠಾಣೆಯಲ್ಲಿ ಶಿವಮೊಗ್ಗದಲ್ಲಿ ತೆರೀತಾ ಇದ್ದೀವಿ. ಇವನ್ನ ಎಲ್ಲ ಜಿಲ್ಲಾ ಮಟ್ಟದಲ್ಲೂ ಮತ್ತು ತಾಲೂಕು ಮಟ್ಟದಲ್ಲೂ ಸಹ ನಾವು ತೆರೀತಕ್ಕಂಥ ಯೋಜನೆ ಇದೆ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಈಗಾಗಲೇ ಸಾಹೇಬರು ಹೇಳಿದಂತೆ ದಸ್ತಗಿರಿ ಆದಾಗ ಅವನಿಗೆ ತಕ್ಷಣ ವಕೀಲರು ನೆರವು ಬೇಕಾಗ್ತದೆ. ಯಾಕಂದರೆ ಅವನ ಹಕ್ಕುಗಳು, ಅವನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಅಲ್ಲಿ ಕಟ್ಟಿಹಾಕ್ತಾರೆ. ಅವನು ಬಂಧನ ಆದಾಗ ಅವನಿಗೇನು ರಕ್ಷಣೆ ಕೊಡಬೇಕು ಆ ಕೂಡಲೇ ಅವನಿಗೆ ನನಗೆ ವಕೀಲರು ನೇಮಕ ಮಾಡೋ ಶಕ್ತಿ ಇಲ್ಲ ಅಂತ ಕೂತ್ಕೊಳ್ಳದಂಗೆ ಸಂವಿಧಾನದ ಅಡಿಯಲ್ಲಿ ಎಲ್ಲರಿಗೂ ಸರ್ವರಿಗೂ ನ್ಯಾಯ ಅನ್ನೋದು ನಮ್ಮ ಧ್ಯೇಯ. ಆ ಸಂವಿಧಾನದ ಆಶಯವನ್ನು ಈಡೇರಿಸುವ ಉದ್ದೇಶದಿಂದ ನಮ್ಮ ರಾಷ್ಟ್ರೀಯ ಕಾನೂನು ಸೇವಾ ಪ್ರಾಧಿಕಾರದವರು ಈ ಒಂದು ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಲೀಗಲ್ ಏಡ್ ಕ್ಲಿನಿಕ್ಗಳನ್ನು ತೆರೀರಿ, ಅವರಿಗೆ ಒಂದು ಮೊಬೈಲ್ ನಂಬರನ್ನು ಕೊಟ್ಟಿರ್ತೇವೆ, ಆ ವಕೀಲರಿಗೆ ಅವ್ರು ಕೂಡಲೇ ಸಂಪರ್ಕಿಸಿದಾಗ ಅವರು ಧಾವಿಸಿ ಆ ವ್ಯಕ್ತಿಗೆ ಏನು ಪೂರ್ವ ಬಂಧನ ಮತ್ತು ಬಂಧನದ ನಂತರ ಏನೇನು ಅವನಿಗೆ ರಕ್ಷಣೆ ಇದ್ದಾವೆ ಅಂಥ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಇದನ್ನು ನಾವು ಇಲ್ಲಿ ತೆರೆದಾ ಇದ್ದೀವಿ. ಇದನ್ನು ಪ್ರಪ್ರಥಮ ಬಾರಿಗೆ ಈ ದಿನ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಪೊಲೀಸ್ ಇಲಾಖೆಯ ಸಹಯೋಗ ಮತ್ತು ನಮ್ಮ ವಕೀಲರ ಸಂಘದ ಸಹಯೋಗ, ನಮ್ಮ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರದ ಜಂಟಿ ಆಯೋಗದಲ್ಲಿ ಇವನ್ನು ತೆರೀತಾ ಇದ್ದಾವೆ. ಇದು ಇವತ್ತಿನಿಂದಲೇ ಇದು ಕಾರ್ಯಾರಂಭ ಆಗ್ತದೆ. ಪ್ರತಿ ಈಗ ಅಲ್ಲಿ ರಿಮಾಂಡ್ ಅಡ್ವೊಕೇಟ್ಸ್ ಅಂತ ಏನು ಸ್ಟೇಷನ್ನಲ್ಲಿ ಇದ್ದಾರೆ, ಅವರಿಗೆ ಆ ಸಹಾಯವಾಣಿ ನಂಬರನ್ನು ಕೊಟ್ಟಿದ್ದೀವಿ. ಆ ನಂಬರಿಗೆ ಅವರು ಯಾರಾದರೂ ಫೋನ್ ಮಾಡಿದ ತಕ್ಷಣ ಅವರು ಆ ವ್ಯಕ್ತಿಗೆ ಏನು ದಸ್ತಗಿರಿಯ ನಂತರ ಅವ್ರಿಗೇನು ಕಾನೂನು ಯೋಜನೆ ಸಂವಿಧಾನವಾಗಿ ಏನು ದೊರಕಬಹುದಾದಂಥ ಸೌಲಭ್ಯಗಳನ್ನು ಒದಗಿಸೋದಕ್ಕಾಗಿ ಈ ಕ್ಲಿನಿಕ್ಗಳನ್ನು ತೆರೆಯಲಾಗಿದೆ.